ಹಾಯ್ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳ ಇವತ್ತಿನ SSB ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಅಂತೂ ಇದೆ ನಿಮ್ಗೆ ಗೊತ್ತಿರೋ ಹಾಗೆ. ಲಾಸ್ಟ್ ಡೇಟ್ ಅಂತ ಕೇಳ್ತಾ ಇದ್ದಾರೆ, ಬಟ್ ಇನ್ನೂ ಅಫಿಷಿಯಲ್ ಮಾಹಿತಿ ಬಂದಿರಲಿಲ್ಲ. ಅಕ್ಟೋಬರ್ 31 ಲಾಸ್ಟ್ ಡೇಟ್ ಅಂತ ಹೇಳಿದರು, ಬಟ್ ಅಫಿಷಿಯಲ್ ಮಾಹಿತಿ ಕೂಡ ಈಗ ಬಂದಿದೆ ವೆಬ್ಸೈಟಿಂದ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವಾಗ ಲಾಸ್ಟ್ ಡೇಟು ಅಂತ. ಇದೇ ಥರ ಹೆಚ್ಚೆಚ್ಚು ವೀಡಿಯೋ ಮಾಡೋಕ್ಕೆ ನಾವು ಸಪೋರ್ಟ್ ಬೇಕು, ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಶುರು ಮಾಡೋಣ ವೀಡಿಯೋನ ವಿದ್ಯಾರ್ಥಿಗಳೇ. ಮೊದಲು ಒಂದು ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರೋ ಹಾಗೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ OBC ಡಿಪಾರ್ಟ್ಮೆಂಟ್ ಅವರು ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡಿ ರಿಲೀಸ್ನ ಮಾಡಿದ್ದಾರೆ. ಅದರಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂದರೆ, ವಿದ್ಯಾಸಿರಿ ಆಗಿರ್ಬೋದು ಮತ್ತು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಶುಲ್ಕವೇನೈತಿ, ಫೀಸ್ ರಿಮ್ಬರ್ಸ್ಮೆಂಟು, ವಿದ್ಯಾಸಿರಿ, ಅವಕ್ಕೆಲ್ಲ ಡೇಟ್ನ ನಾವು ಅಕ್ಟೋಬರ್ 31 ಮಾಡಿದ್ವು. ಬಟ್ ವಿದ್ಯಾರ್ಥಿಗಳು ಅವರು ಮನವಿ ಕಲಿಸಿದ್ದಾರೆ, ವಿದ್ಯಾರ್ಥಿಗಳು, ಪೋಷಕರು ಮತ್ತು ಇನ್ಸ್ಟಿಟ್ಯೂಷನಿಂದ ಮನವಿ ಬಂದಿದೆ. ಆ ಮನವಿ ಬಂದಿರೋ ಕಾರಣ ಬಂದ್ಬಿಟ್ಟು ನಾವು ನವಂಬರ್ 31 ಎಕ್ಸ್ಟೆಂಡ್ ಮಾಡಿದ್ವಿ ಅಂತ ಕೂಡ ತಿಳಿಸಿದ್ದಾರೆ. ನವಂಬರ್ 30 ಎಕ್ಸ್ಟೆಂಡ್ ಮಾಡಿದ್ವಿ ಅಂತ ಕೊಟ್ಟಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ಇಲಾಖೆ ಸಹಾಯವಾಣಿ ನಂಬರ್ ಕೂಡ ಕೊಟ್ಟಿದ್ದಾರೆ, ನಂತರ ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, ಲಿಂಕ್ ಕೂಡ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಈಗ OBC ಅವರಿಗೆ ಕ್ಲಾರಿಫಿಕೇಟ್ ಸಿಕ್ತು ಅನ್ಕೋತೀನಿ. ನಂತರ ಬಂದ್ಬಿಟ್ಟು ಸಮಾಜ ಕನ್ನಡ ಇಲಾಖೆ ಬರ್ತಾರೆ, SC/ST ವಿದ್ಯಾರ್ಥಿಗಳಿಗೆ ಕೂಡ ಡೌಟ್ ಅಂತ ಇದೆ, ಅವ್ರಿಗೆ ಏನು ಮಾಡ್ತೀರಾ ಅಂತ. ಆಲ್ಮೋಸ್ಟ್ OBC ವಿದ್ಯಾರ್ಥಿಗಳಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ SC/ST ವಿದ್ಯಾರ್ಥಿಗಳು ಕೂಡ ಎಕ್ಸ್ಟೆಂಡ್ ಮಾಡಿರ್ತಾರೆ. ನನಗೆ ಯಾವುದೇ ಮಾಹಿತಿ ಕೂಡ ಇನ್ನೂ ಬಂದಿಲ್ಲ, ಆಲ್ಮೋಸ್ಟ್ ಬಂದಿದೆ ಅನ್ಕೋತೀನಿ. ಒಂದು ಮಾಡಿದ್ದಾರೆ, ಇನ್ನೊಂದು ಮಾಡಲೇಬೇಕು. SC/ST ವಿದ್ಯಾರ್ಥಿ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ, ತಲೆಕೃಷ್ಣಬಿಡಿ ಅವರು ಕೂಡ ಇನ್ನೂ 31ವರೆಗೂ ಡೇಟ್ ಇರುತ್ತೆ, ಆರಾಮಾಗಿ ಅಪ್ಲೈ ಮಾಡಿ. ಮೈನಾರಿಟಿ ವಿದ್ಯಾರ್ಥಿಗಳು ಕೂಡ ಮುಂಚೆನೇ ಕೂಡ ಬಿಟ್ಟಿದ್ರು, ಅವರು ಕೂಡ ಸೇಮು OBC ವಿದ್ಯಾರ್ಥಿಗಳಿಗೆ ಬೇಗ ಕ್ಲೋಸ್ ಮಾಡೋದು. ಆ ರೀಸನಿಂದ ಹೇಳ್ತಿದ್ದೀನಿ, ಮ್ಯಾನೇಜ್ಮೆಂಟ್ ಇದು ಮ್ಯಾನೇಜ್ಮೆಂಟ್ ಅದೇ ಮೈನಾರಿಟಿ ಮತ್ತು SC/ST ವಿದ್ಯಾರ್ಥಿಗಳು ಕೂಡ ಇನ್ನೂ ಕೂಡ ಟೈಮ್ ಇರುತ್ತೆ, ಈ ತಿಂಗಳ 30ವರೆಗೂ. ಬೇಗ ಅಪ್ಲೈ ಮಾಡೋದು ಸೂಕ್ತ ಅಂತ ಹೇಳೋಕೆ ಇಷ್ಟಪಡ್ತೀರಿ. ಫಾರ್ ಮೋರ್ ಇನ್ಫಾರ್ಮೇಷನ್ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.